ನಮಸ್ಕಾರ ಸ್ನೇಹಿತರೆ, ಈ ಬಾರಿ ಐಪಿಎಲ್ ಅನ್ನು ಬಾಟಾ ಚಾಲಕನ ಮಗ ಸಹ ಆಡಲಿದ್ದಾನೆ. ಹೌದು ಸ್ನೇಹಿತರೆ, ಈ ಆಟಗಾರನನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇಷ್ಟು ಕೋಟಿ ಕೊಟ್ಟು ಖರೀದಿಸಿದೆ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ, ನೀವು ಈ ಬಾರಿ ಐಪಿಎಲ್ ನಲ್ಲಿ ಯಾವ ತಂಡವನ್ನು ಸಪೋರ್ಟ್ ಮಾಡುತ್ತಿದ್ದೀರಾ ಮತ್ತು ನೀವು ಯಾವ ತಂಡದ ಅಭಿಮಾನಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, 2023 ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭಕ್ಕೆ ಕೆಲವು ದಿನಗಳಷ್ಟೇ ಬಾಕಿ ಇದ್ದು March 31 ಆರಂಭವಾಗಲಿದೆ. ಹಾಗೂ ಈ ಬಾರಿ ಐಪಿಎಲ್ ಗಾಗಿ ಎಲ್ಲಾ ತಂಡಗಳು ಸಾಕಷ್ಟು ಸಿದ್ಧತೆಗಳನ್ನು ನಡೆಸುತ್ತಿದೆ. ಹಾಗೂ ಈ ತಂಡಗಳಲ್ಲಿ ಒಂದಾದ ಡೆಲ್ಲಿ ಕ್ಯಾಪಿಟಲ್ಸ್ ತನ್ನ ತಂಡಕ್ಕೆ ವೇಗದ ಬೌಲರ್ ಹಾಗೂ ಅದ್ಭುತ ಆಟಗಾರನನ್ನು ಸೇರಿಸಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಈ ಆಟಗಾರನ ಹೆಸರು ಮುಖೇಶ್ ಕುಮಾರ್. ಮುಖೇಶ್ ಕುಮಾರ್ನ ಬಗ್ಗೆ ಮಾತಾಡಿದರೆ, ಇವರು ಇದುವರೆಗೆ ಸಾಕಷ್ಟು ರಣಜಿ ಪಂದ್ಯಗಳನ್ನು ಆಡಿದ್ದು ಅದ್ಭುತ ಪ್ರದರ್ಶನವನ್ನು ನೀಡಿದ್ದಾರೆ. ಹಾಗೂ ಈ ಬಾರಿ ಐಪಿಎಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮುಖೇಶ್ ಕುಮಾರ್ ಅನ್ನು 5.50 crore ಕೊಟ್ಟು ಖರೀದಿಸಿದ್ದಾರೆ. ಆದ್ದರಿಂದ ಈ ಬಾರಿ ಐಪಿಎಲ್ ಅನ್ನು ಬಾಟ ಚಾಲಕನ ಮಗನಾದ ಮುಖೇಶ್ ಕುಮಾರ್ ಅವರು ಸಹ ಆಡಲಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.